you so much for coming here. ಇದು ಅಂದ್ರೆ ನಾನು ಚೂಸ್ ಮಾಡಿ ಸ್ಕ್ರಿಪ್ಟ್ ಅಲ್ಲ, ಈ ಚಾನ್ಸ್ ನಮ್ಗೆ ಸಿಕ್ಕಿದ್ದು ರಕ್ಷಿತ್ ಇಂದ. ಸೊ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್. ನಾವು ಉಳಿದವರು ಕಂಡಂತೆ ನಾನು ಉಳಿದವರು ಕಂಡಂತೆ ಫಿಲ್ಮ್ನ ಎಡಿಟ್ ಮಾಡಿದ್ದೆ. ಆ ಫಿಲ್ಮ್ ಮಾಡೋವಾಗಲೇ ನಾನು ರಕ್ಷಿತ್ ಇಬ್ರು ಒಂದು ಫಿಲ್ಮ್ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಸೊ ಅದು ಹಾಗೆ ನಡೀತಾ ಇವತ್ತು ಬೇರೆ ಬೇರೆ ಫಿಲ್ಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಕ್ರಿಕ್ ಪಾರ್ಟಿ ಮುಗಿದ್ಮೇಲೆ ನಾವು ಫಿಲ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆವಾಗ ಇವರು ನಾವು ಬೇರೆ ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಆಮೇಲೆ ಕಿರಿಕ್ ಬಾಡಿ ಫಿಲ್ಮ್ ಹಿಟ್ ಆದಮೇಲೆ ಓಕೆ ಬೇಡ, ಇವಾಗ ಬೇರೆ ಥರದ ಒಂದು ಸಿನಿಮಾ ಇವಾಗ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಅವನೆ ಶ್ರೀಮನ್ನಾಯಣ ಅಂತ ಒಂದು ಸ್ಕ್ರಿಪ್ಟ್ ಇದೆ, ಅದು ನೀವು ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದರು. ನಾನು ಕಣ್ಣು ಮುಚ್ಕೊಂಡು ಒಪ್ಕೊಂಡೆ. ಬಿಕಾಸ್ ಅಂದರೆ ರಕ್ಷಿತ್ ಅವ್ರು ಬರ್ದಿರೋ ಅವ್ರ ಟೀಮ್ ಬರೆದಿರೋ ಸ್ಕ್ರಿಪ್ಟ್ ಅಂದರೆ ಡೆಫಿನೆಟ್ಲಿ ಅದಕ್ಕಿಂತ ಒಂದು ದೊಡ್ಡ ಆಪರ್ಚುನಿಟಿ ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟರ್ಗೆ ಇರೋದಿರಲ್ಲ. ಸೊ ಹೀಗೆ ಸ್ಟಾರ್ಟ್ ಆಯಿತು. ಅಂದರೆ ಈ ಫಿಲಮ್ ಸ್ಕ್ರಿಪ್ಟಿಂದ ಹಿಡಿದು ನೆಕ್ಸ್ಟ್ ಅಂದರೆ ಸ್ಕ್ರಿಪ್ಟ್ ಹೇಗೆ ಇಂಪಾರ್ಟೆಂಟ್ ಆಯಿತು ಹಾಗೆ ಪ್ರೊಡ್ಯೂಸರ್ಸ್ ಕೂಡ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ಬೇರೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದಾಗ ಪ್ರಕಾಶ್ ಅವ್ರ ಜೊತೆ ಸ್ಟಾರ್ಟ್ ಮಾಡಿದ್ವಿ ಫಿಲಮ್. ಆಮೇಲೆ ಅವನೇ ಶ್ರೀಮನ್ನಾರಾಯಣ ಅಂತ ಚೇಂಜ್ ಆಯಿತು. ಆಮೇಲೆ ಅದರದ್ದು ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಬಜೆಟ್ ಇನ್ಕ್ರೀಸ್ ಆಯಿತು. ಆಮೇಲೆ ಈ ಫಿಲ್ಮ್ ಹೇಳಬೇಕು ಅಂದರೆ ಅದು ನಾವೇನು ಪ್ಲ್ಯಾನ್ ಮಾಡಿಲ್ಲ. ಅದೇ ಆ ಫಿಲಮ್ ಅದಷ್ಟಕ್ಕೆ ಅದೇ ಏನೇನು ಬೇಕೋ ಅದನ್ನ ತಗೊಳ್ತಾ ಇಷ್ಟು ದೊಡ್ಡಗೆ ದೊಡ್ಡ ಮಟ್ಟಕ್ಕೆ ಇವಾಗ ಬೆಳೆದಿದೆ. ರಿಯಲ್ ಹೀರೋಸ್ ಅಂದರೆ ಫಿಲಮ್ಗೆ ಪ್ರೊಡ್ಯೂಸರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್, ಪ್ರಕಾಶ್ ಸರ್, ಈ ಫಿಲ್ಮ್ ಈ ಮಟ್ಟಕ್ಕೆ ಬರೋ ಕಾರಣ ನೀವಿಬ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ಟೀಮ್. ಆಲ್ಮೋಸ್ಟ್ ಒಂದು 3 ಇಯರ್ಸ್ ಅವರ ಎಫರ್ಟ್ ನೀವು ನೋಡ್ತೀರಾ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ, ಒಂದೊಂದು ಫ್ರೇಮ್ ಅಲ್ಲೂ ನೋಡ್ತೀರಾ. Let's give Sachin a round of applause, everybody, once again. Thank you, Sachin. If you like this video, bega like maadi, comment maadi, share maadi. Hago Alo TV Kannada vanna subscribe maadi.